ಮಣಿಮಾಲಿಚನ್ ಗ್ರಾಹಕರಿಗೆ ಸ್ವಾಗತ ಇವತ್ತು ನಾನು ಅವರೇ ಕಾಳದು ಫ್ರೆಶ್ ಅವರೇ ಕಾಳದು ಸಾಗು ಹೇಗೆ ಮಾಡೋದು ಅಂತ ಹೇಳ್ತೀನಿ ಫುಲ್ ಸೀಸನ್ ಅಲ್ಲಿದೆ ಅಲ್ವಾ ನೋಡಿ ಇವಾಗ ಅವರೇ ಕಾಳನ್ನ ಸುಲಿತಾ ಇರೋದು ತೋರಿಸ್ತೀನಿ ನೋಡಿ ಗೊತ್ತಾಯ್ತಲ್ಲ ಬೌಲ್ಗೆ ಹಾಕಿದ್ದೀನಿ ಈಗ ನೋಡಿ ನೆನೆಸಿರೋ ಅವರೆ ಕಾಳು ಮೇಲುಗಡೆ ಇದೆ ಒಂದು ಬೌಲಲ್ಲಿ ಕೆಳಗಡೆ ನೋಡಿ ನಾನು ಡಬಲ್ ಪೀಲ್ ಮಾಡಿದ್ದೀನಿ ಒಂದು ಸರ್ತಿ ಅದು ಪೀಲ್ ಮಾಡಿರೋದನ್ನು ಮತ್ತೆ ನೆನೆಸಿಬಿಟ್ಟು ಪೀಲ್ ಮಾಡಿದ್ದೀನಿ ಒಂದು ಎರಡು ಗಂಟೆ ನೆನೆಸಿದರೆ ಆರಾಮಾಗಿ ಸುಲಿಲಿಕ್ಕೆ ಬರುತ್ತೆ ಈಗ ಅದು ಡಬಲ್ ಪೀಲ್ ಮಾಡಿರುವಂತಹ ಎರಡೂವರೆ ಕಪ್ಪು ಬೇಳೆ ಅವರೆಕಾಳನ್ನ ಕುಕ್ಕರ್ಗೆ ಹಾಕಿ ಹಾಗೆ ಟೂ ಥರ್ಡ್ ಕಪ್ಪು ಪೊಟ್ಯಾಟೊ ಆಲೂಗಡ್ಡೆ ಚಾಪ್ ಮಾಡಿರೋದು ಹಾಕಿ ಒನ್ ಫಿಫ್ತ್ ಟೀ ಸ್ಪೂನು ಅರಶಿನ ಪುಡಿ ಹಾಕ್ಕೊಳ್ಳಿ ಸ್ವಲ್ಪ ಸಾಲ್ಟ್ ಹಾಕಿ ಅದಕ್ಕೆ ಉಪ್ಪು ಹ್ಞೂ ಮತ್ತು ನೀರು ಎರಡು ಕಪ್ ಹಾಕ್ಬಿಟ್ಟು ಆಗೋ ತನಕ ಕುಕ್ ಮಾಡ್ಕೊಳ್ಳಿ ಅರ್ಧ ಸಾಫ್ಟ್ ಆದರೂ ಪರವಾಗಿಲ್ಲ ಆಮೇಲೆ ಮಸಾಲೆಲಿ ಕುಕ್ ಮಾಡ್ಬೋದು ನಾನು ಕಂಪ್ಲೀಟಾಗಿ ಕುಕ್ಕೆ ಮಾಡಿಬಿಡ್ತೀನಿ ಲಿಟ್ ಕ್ಲೋಸ್ ಮಾಡಿಬಿಟ್ಟು ಕುಕ್ ಮಾಡಿ ಈಗ ನೋಡಿ ಅದಕ್ಕೆ ಎರಡು ಥರ ಮಸಾಲೆ ಮಾಡ್ಕೋಬೇಕು ಈಗ ಅರ್ಧ ಕಪ್ಪು ಟೊಮೆಟೊ ಹಾಕ್ಕೊಳ್ಳಿ ಬೌಲ್ಗೆ ಬ್ರಿಂಡರ್ ಬೋಲ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ನಾನು ಸ್ವಲ್ಪ ದಂಡ ಸಮೇತ ಹಾಕಿದ್ದೀನಿ ಪರಿಮಳಯುಕ್ತ ಆಗುತ್ತೆ ಅಂತ ಎರಡು ಹಸಿ ಹಾಕಿದ್ದೀನಿ ತುಂಬ ಸ್ಪೈಸಿ ಇದೆ ಅದು ಸಾಕಾಗುತ್ತೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ನೀರು ಹಾಕಿದರೆ ಹಾಗೆ ಪ್ಯೂರಿ ಮಾಡಿಕೊಳ್ಳಿ ಈಗ ಇನ್ನೊಂದು ಬೌಲ್ಗೆ ಅರ್ಧ ಕಪ್ಪು ತೆಂಗಿನಕಾಯಿ ತುರಿ ಮತ್ತು ಒನ್ ಇಂಚು ಜಿಂಜರ್ ಪೀಸು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹಾಗೆ ಎರಡು ಟೇಬಲ್ ಸ್ಪೂನು ನೀರುಳ್ಳಿ ಮತ್ತು ಒಂದು ಟೀ ಸ್ಪೂನು ಸಾಫ್ ಕಾಳು ಫೆನಲ್ ಸೀಡ್ಸ್ ಹಾಂ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ಮೀಡಿಯಮ್ ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಈಗ ಒಂದು ಪ್ಯಾನಿಗೆ ಎರಡು ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇಡಿ ಅದು ಕಾಯುತ್ತಲು ಅದಕ್ಕೆ ಅರ್ಧ ಟೀ ಸ್ಪೂನು ಕಾಳು ಹಾಕ್ಕೊಳ್ಳಿ ಹಾಗೆ ಅರ್ಧ ಟೀ ಸ್ಪೂನು ಕಾಳು ಹಾಕ್ಕೊಳ್ಳಿ ಎರಡು ಒಟ್ಟಿಗೆ ಚಟಪಟ ಅಂತ ಇದೆ ನೋಡಿ ಹೌದಾ ಈಗ ಅದಕ್ಕೆ ಮುಕ್ಕಾಲು ಇಂಚಿದು ಚಕ್ಕೆ ಪೀಸ್ ಹಾಕ್ಕೊಳ್ಳಿ ಹಾಗೆ ಮೂರು ಲವಂಗ ಹಾಕ್ಕೊಳ್ಳಿ ಒಂದು ಹಸಿರು ಕಾರ್ಡಮೊಮ್ಮ ಹಾಕ್ಕೊಳ್ಳಿ ಅಂದರೆ ಏಲಕ್ಕಿ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಹ್ಞೂ ಹಾಕ್ಕೊಂಡು ನೋಡಿ ಎಲ್ಲ ಒಟ್ಟಿಗೆ ಎಷ್ಟು ಚೆನ್ನಾಗಿ ಫ್ರೈ ಆಗ್ತದೆ ಹೌದಾ ಈಗ ಅದಕ್ಕೆ ಒಂದು ಕಪ್ಪು ಸಣ್ಣಗೆ ಕಟ್ ಮಾಡಿರುವಂಥ ನೀರುಳ್ಳಿ ಹಾಕ್ಕೊಳ್ಳಿ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ರುಚಿಗೆ ತಕ್ಷಣ ಆ ಡಿಶ್ಗೆ ಯಾಕಂದರೆ ನಾವು ಮೊದಲು ಅವ್ರೆ ಹಾಕಿದ್ದೀವಿ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಆಮೇಲೆ ಚೆಕ್ ಮಾಡಿ ಹಾಕ್ಕೊಬೋದು ಹ್ಞೂ ಚೆನ್ನಾಗಿ ಕಂಬೈನ್ ಆಗೋ ತನಕ ಫ್ರೈ ಮಾಡಿ ಇವಾಗ ನೋಡಿ ನೀರುಳ್ಳಿ ಟ್ರಾನ್ಸ್ಲೂಸೆಂಟ್ ಆಯಿತು ಹೌದಾ ಈಗ ಅದಕ್ಕೆ ಒನ್ ಫಿಫ್ತ್ ಟೀ ಸ್ಪೂನು ಅರಶಿನ ಪುಡಿ ಹಾಕೊಳ್ಳಿ ಒಂದು ಮಿಕ್ಸ್ ಕೊಡಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಈಗ ಅದಕ್ಕೆ ನಾವು ಪ್ಯೂರಿ ಮಾಡಿಟ್ಟಿದ್ದೀವಲ್ಲ ಕೊತ್ತಂಬರಿ ಸೊಪ್ಪು ಟೊಮೆಟೊ ಅದು ಹಾಕ್ಕೊಳ್ಳಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಅದಕ್ಕೆ ತಿಕ್ಕನಾಗಿ ಬರಲಿ ಅದು ದಪ್ಪ ಆಗಲಿ ಮತ್ತು ಆಯಿಲ್ ರಿಲೀಸ್ ಆಗಲಿ ಅದರದ್ದು ನಾವು ಹಾಕಿರೋ ಆಯಿಲ್ ರಿಲೀಸ್ ಆಗುತ್ತೆ ನೋಡಿ ಈಗ ನೋಡಿ ಆಯಿಲ್ ರಿಲೀಸ್ ಆಗಿದೆ ಹೌದಾ ಈಗ ಅದಕ್ಕೆ ನಾವು ಇನ್ನೊಂದು ಮಸಾಲೆ ರುಬ್ಬಿಟ್ಟಿದೀವಲ್ಲ ಇದು ನೀರು ಕೋಕೋನಟ್ದು ತೆಂಗಿನಕಾಯಿ ಬೆಳ್ಳುಳ್ಳಿ ಹಾಕ್ಬಿಟ್ಟು ಮತ್ತು ಇನ್ನೊಂದೆರಡು ಐಟಮ್ ಹಾಕಿ ಅದನ್ನು ಹಾಕೊಂಡು ಚೆನ್ನಾಗಿ ಆಗೋ ತನಕ ಅದನ್ನು ಫ್ರೈ ಮಾಡ್ಕೊಳ್ಳಿ ಒಂದು ನಿಮಿಷ ತನಕ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಮಾಡಿ ಈಗ ಅರ್ಧ ಕಪ್ಪು ನೀರು ಹಾಕೊಳ್ಳಿ ಈಗ ಅದಕ್ಕೊಂದು ಒಳ್ಳೆ ಮಿಕ್ಸ್ ಕೊಡಿ ಆಯ್ತಲ್ಲ ಓಪನ್ ಪ್ಯಾನಲ್ಲೇ ತ್ರೀ ಮಿನಿಟ್ಸ್ ತನಕ ಕುಕ್ ಮಾಡಿ ಇವಾಗ ನೋಡಿ ತಿಕ್ಕನ್ ಹೌದಾ ಈಗ ಅದಕ್ಕೆ ನಾವು ಕುಕ್ ಮಾಡಿರುವಂಥ ಕಾಳು ಮತ್ತು ಪೊಟೆಟೊದು ಮಿಕ್ಸ್ ಅವಲೆ ಆಲೂಗಡ್ಡೆ ಮಿಕ್ಸ್ ಹಾಕಿ ಮತ್ತು ಎರಡು ಪಿಂಚು ಗರಂ ಮಸಾಲ ಪೌಡ್ರ್ ಹಾಕಿ ಒಂದು ಮಿಕ್ಸ್ ಕೊಡಿ ಚೆನ್ನಾಗಿ ಮತ್ತು ಅದನ್ನು ಓಪನ್ ಪ್ಯಾನಲ್ಲೇ ಮತ್ತೆ ಟೂ ಮಿನಿಟ್ಸ್ ತನಕ ಕುಕ್ ಮಾಡಿ ನೋಡಿ ಎಷ್ಟು ಚೆನ್ನಾಗಾಯಿತು ನೋಡಿ ಈಗ ಹೌದಾ ಡಿಶ್ ನೋಡಿ ಈಗ ಬಾಯ್ಲ್ ಇದೆ ಆಯಿತು ಈಗ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಈಗ ನಿಮಗೆ ಯಮ್ಮಿ ಅವರೇ ಕಾಳು ಸಾಗು ರೆಡಿ ಆಯಿತು ಇದನ್ನು ಪೂರಿ ಜೊತೆ ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಹಾಗೆ ಕೆಲವರು ಅನ್ನನ ಜೊತೆಗೂ ತಗೋತಾರೆ ತುಂಬ ಚೆನ್ನಾಗಿರುತ್ತೆ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ಕೆಲವು ಅವರೇ ಕಾಳದೇ ಲಿಂಕ್ಸ್ ಹಾಕಿರ್ತೇನೆ ರೆಸಿಪಿದು ಚೆಕ್ ಮಾಡಿ ಬ